ಪಕ್ಕದಲ್ಲಿ ದಸರಿಘಟ್ಟ ತುಮಕೂರು ಇದೆಯಲ್ಲ, ತುಮಕೂರು ಶಿರಾ ತಿಪ್ಟೂರು ಎಲ್ಲ ಶಾಖೆಗಳನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಯಾರು? ದಸರಿಘಟ್ಟದಲ್ಲಿರ್ತಕ್ಕಂಥ ತಾಯಿ ಯಾರು? ಚೌಡೇಶ್ವರಿ ತಾಯಿ. ಆ ತಾಯಿಗೂ ನನ್ನ ಪೂಜ್ಯ ಗುರುಗಳಿಗೂ ನಾನು ಅವಿನಾಭವಾಗಿರ್ತಕ್ಕಂಥ ಭಕ್ತಿಯ ಸಂಬಂಧ. ನನ್ನ ಪೂಜ್ಯ ಗುರುಗಳು ಹೇಳ್ತಾ ಇದ್ರು, 1996 ನಾನು ಸನ್ಯಾಸಿಯಾಗಿ ಮಠವನ್ನು ಸೇರಿದ ದಿನಗಳು ವರ್ಷ. ಅದೇ ವರ್ಷದಲ್ಲಿ ಪೂಜ್ಯ ಸ್ವಾಮೀಜಿಯವರು ಅಮೆರಿಕಕ್ಕೆ ಹೋದರು. ನಮ್ಮೆಲ್ಲ ಸಾಧುಗಳು ಸಾಕಷ್ಟು ಜನ ಪೂಜ್ಯ ಗುರುಜಿಯವ್ರ ಜೊತೆಗೆ ಹೋಗಿದ್ರು. ಅಲ್ಲಿಗೆ ಹೋದಾಗ ಪೂಜ್ಯ ಗುರುಜಿಯವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತು. ಆಂಜಿಯೋ ಗ್ರಾಮ್ ಮಾಡಿ ಆಂಜಿಯೋ ಪ್ಲಾಸ್ಟಿ ಮಾಡಬೇಕು, ಹೌದಲ್ಲ? ಅದು ಕೆ ವಿ ನಾಗರಾಜ್ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಇತ್ತೀಚೆಗೆ ಅವರಿಗೆ ಆಯಿತು, 7 ಗಂಟೆ ತಡ್ಕೊಂಡಿದ್ರು ಅವರು. ಓಕೆ, ಹುಬ್ಳಿಯಿಂದ ಇಲ್ಲಿ ಬರೋವರೆಗೂ ಗುರುಗಳ ಆಶೀರ್ವಾದ. ಗುರುಜಿಯವರಿಗೆ ಆಂಜಿಯೋ ಪ್ಲಾಸ್ಟಿ ಮಾಡೋದಕ್ಕೂ ಮುಂಚೆ ಆಂಜಿಯೋಗ್ರಾಮರ ಟೈಮ್ನಲ್ಲಿ ಆರ್ಟರಿ ಬರ್ಸ್ಟ್ ಆಯಿತು, ಹೌದಾ? ಗುರುಜಿಯವರೇ ಹೇಳಿತ್ತು, ರಕ್ತದ ಮಡುವಿನಲ್ಲಿ ಗುರುಜಿಯವರು ದೂರದ ಆ ದೇಶದಲ್ಲಿ ಮಲಗಿದ್ದಾರೆ. ಈ ಆಂಜಿಯೋ ಪ್ಲಾಸ್ಟಿ ಮಾಡ್ತಕ್ಕಂಥವ್ರು ಬೇರೆ, ಬೈಪಾಸ್ ಸರ್ಜರಿ ಮಾಡ್ತಕ್ಕಂಥವರೇ ಬೇರೆ. ಅವತ್ತು ಅಲ್ಲಿ ಕಾರ್ಡಿಯಾಕ್ ಬೈಪಾಸ್ ಸರ್ಜರಿ ಮಾಡ್ತಕ್ಕಂಥ ಡಾಕ್ಟರ್ ಇಲ್ಲ, ಬೈಪಾಸ್ ಸರ್ಜರಿ ಮಾಡ್ತಕ್ಕಂಥವ್ರು. ಆಂಜಿಯೋಗ್ರಾಮ್ ಆಗಿದೆ, ಆಂಜಿಯೋ ಪ್ಲಾಸ್ಟಿ ಮಾಡೋ ಸಂದರ್ಭದಲ್ಲೇ ರಪ್ಚರ್ ಆಗಿದೆ, ರಕ್ತದ ಮಡುವಿನಲ್ಲಿದ್ದಾರೆ. ಗುರುಜಿ ಹೇಳಿದರು, ಆ ಕ್ಷಣಕ್ಕೆ ಪ್ರಜ್ಞೆ ಹೋದ ಸಂದರ್ಭಕ್ಕೆ ಗುರುಜಿಯವರಿಗೆ ದರ್ಶನ ಕೊಟ್ಟದ್ದು ನಮ್ಮ ದಸರಿಘಟ್ಟದ ಚೌಡೇಶ್ವರಿ ತಾಯಿ. ಆ ಚೌಡೇಶ್ವರಿ ತಾಯಿ ದರ್ಶನ ಕೊಟ್ಟ ಸ್ವಲ್ಪ ಗಳಿಗೆಲೆನೇ ಎಲ್ಲಿಯೋ ಹೋದಂಥ ಒಬ್ಬ ಡಾಕ್ಟರ್ ಆಸ್ಪತ್ರೆಗೆ ಬಂದು ಪೂಜ್ಯ ಗುರುಜಿಯವರಿಗೆ ಬೈಪಾಸ್ ಸರ್ಜರಿಯನ್ನು ಮಾಡಿ, ಹಾರ್ಟ್ ಎಷ್ಟು ಸಮಸ್ಯೆ ನಿಮಗೆ ಗೊತ್ತಿದೆ, ಪೂಜ್ಯ ಗುರುಜಿಯವರಿಗೆ ದೇಹದ ಸಮಸ್ಯೆಯನ್ನು ನಿವಾರಿಸಿ ವಾಪಸ್ಸು. ಅದಕ್ಕೆ ನಮ್ಮ ಪೂಜ್ಯ ಗುರುಗಳು ಸದಾಕಾಲದಲ್ಲಿ ಕೂಡ ದಸರಿಘಟ್ಟದ ಚೌಡೇಶ್ವರಿ ತಾಯಿಯನ್ನು ಸ್ಮರಿಸ್ಕೊಳ್ತಾ ಇದ್ರು. ಅದೇ ಭಕ್ತಿ ಶ್ರದ್ಧೆ ಈಗಲೂ ಕೂಡ ಹಾಗೆ ಮುಂದುವರಿದೆ. ಅಂತಹ ತಾಯಿಯ ಸಾನ್ನಿಧ್ಯವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವರು ಚಂದ್ರಶೇಖರ ನಾಥ ಸ್ವಾಮಿಗಳು ಅಲ್ಲಿ ಇದ್ದಾರೆ. ಅವರ ಪಕ್ಕದಲ್ಲಿ